ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ದೆಹಲಿ ಭೇಟಿ ಬಹಳ ಫಲಪ್ರದ ಆಯಿತು. ನಾನು ಏನೇನು ಅಂದ್ಕೊಂಡು ಹೋಗಿದ್ನೋ ಅದಕ್ಕೆಲ್ಲದಕ್ಕೂ ಕೂಡ ಪೂರಕವಾಗಿರೋ ರೀತಿಯಲ್ಲಿ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ರು. ನಾನು ಈ ಸಂದರ್ಭದಲ್ಲಿ ಇಬ್ಬರು ಕೇಂದ್ರ ಸಚಿವರನ್ನು ನೆನಪಿಸ್ಲಿಕ್ಕೆ ಬಯಸ್ತೇನೆ. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸದಾನಂದ ಗೌಡರು ಮತ್ತು ಸಂಸದೀಯ ಮತ್ತು ಕಲ್ಲಿದ್ದಲು ಖಾತೆ ಸಚಿವರಾಗಿರ್ತಕ್ಕಂಥ ಗಣಿ ಖಾತೆ ಸಚಿವರಾಗಿರ್ತಕ್ಕಂಥ ಶ್ರೀ ಪ್ರಹ್ಲಾದ್ ಜೋಶಿಯವರು. ಪ್ರಹ್ಲಾದ್ ಜೋಶಿಯವರಂತೂ ಪ್ರತಿಯೊಂದು ಮಂತ್ರಿಗಳ ಕಚೇರಿಗೂ ನಮ್ಮ ಜೊತೆಗೆ ಬಂದು ಸ್ಪಂದಿಸಿದರು. ಕೇಂದ್ರದಲ್ಲಿ ನಮಗೆ ಕರ್ನಾಟಕಕ್ಕೆ ಸಮರ್ಥವಾಗಿ ನ್ಯಾಯ ಕೊಡಿಸೋದಕ್ಕೆ ಸಚಿವರು ಆ ರೀತಿ ಕೆಲಸ ಮಾಡಿದ್ರಿಂದ ಸಾಧ್ಯ ಆಯಿತು. ನನ್ನ ಇಲಾಖೆಗೆ ಸಂಬಂಧಪಟ್ಟಂಥ ಬಹುತೇಕ ಬೇಡಿಕೆಗಳಿಗೆ ಕೇಂದ್ರದ ಸಚಿವರುಗಳು ಅವರು ಸಹಮತಿಯನ್ನು ವ್ಯಕ್ತಪಡಿಸಿದರು, ಅಸ್ತು ಅಂತಂದರು. ಮೈಸೂರಿನಲ್ಲಿ ಸ್ವಾಯತ್ತ ಕೇಂದ್ರವನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಸಂಪುಟದಲ್ಲಿಟ್ಟು ಶೀಘ್ರದಲ್ಲಿ ನಿರ್ಣಯ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಕೇಂದ್ರ ಮಾನವ ಸಂಪನ್ಮೂಲ ಸಚಿವರಾದಂಥ ರಮೇಶ್ ಪೋಖ್ರಿಯಾಲ್ ಅವರು ಭರವಸೆಯನ್ನು ನೀಡಿದರು. ಜೊತೆ ಜೊತೆಗೆ ಕಿರಣ್ ರಿಜಿಜು ಅವರು ಖೇಲೋ ಇಂಡಿಯಾದಲ್ಲಿ ಕರ್ನಾಟಕದ ಪ್ರಾಜೆಕ್ಟ್ಗಳನ್ನು ಆದಷ್ಟು ಶೀಘ್ರದಲ್ಲಿ ರಿವೈಸ್ ಮಾಡಿ ಕ್ಲಿಯರ್ ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಅವರು ಹೇಳಿದರು. ಇದಲ್ಲದೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿಯಾಗಿದ್ದೆ ನಾನು ಮತ್ತು ಪ್ರಹ್ಲಾದ್ ಜೋಶಿಯವರು. ಹಾಗೆ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರು ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಖಾತೆ ಸಚಿವರನ್ನ ಭೇಟಿಯಾಗಿದ್ವಿ. ಅವರು ಮೈಸೂರಿಗೆ ನಾವು ಕರ್ನಾಟಕ ಅನ್ನೋದು ಆದ್ಯತೆಯಲ್ಲಿ ಇಟ್ಟುಕೊಂಡು ಇಡೀ ದೇಶಕ್ಕೆ ಒಂದೇ ಒಂದು ವಿಶ್ವವಿದ್ಯಾಲಯ, ಅದು ಹೆರಿಟೇಜ್ ಮತ್ತು ಕಲ್ಚರಲ್ ಯೂನಿವರ್ಸಿಟಿ, ಅದನ್ನು ಮೈಸೂರಿಗೆ ಕೊಡಬೇಕು ಅಂಥೇಳಿ ಅದಕ್ಕೆ ದಾಖಲಾತಿಗಳೊಂದಿಗೆ ನಾವು ತೆಗೆದುಕೊಂಡು ಹೋಗಿದ್ವಿ. ಅದಕ್ಕೆ ಅವರು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಕೂಡ ನಮಗೆ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಮೈಸೂರಿಗೆ ಹೆರಿಟೇಜ್ ವಿಶ್ವವಿದ್ಯಾಲಯ, ಹೀಗೆ ನಮ್ಮ ನಿತಿನ್ ಗಡ್ಕರಿಯವ್ರನ್ನ ಭೇಟಿ ಮಾಡಿದ್ವಿ. ಅವರು ಚಿಕ್ಕಮಗಳೂರು ಜಿಲ್ಲೆಯ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇದಲ್ಲದೆ ಕಾಫಿ ಬೆಳೆಗಾರರು, ಅಡಿಕೆ ತೆಂಗು ಬೆಳೆಗಾರರು, ಏಲಕ್ಕಿ ಬೆಳೆಗಾರರ ಸಮಸ್ಯೆಗಳ ಕುರಿತಂತೆ ಹಣಕಾಸು ಖಾತೆ ಸಚಿವರಿಗೆ ಮತ್ತು ವಾಣಿಜ್ಯ ಖಾತೆ ಸಚಿವರಿಗೆ ಮನವಿಯನ್ನು ಸಲ್ಲಿಸಿ ಬಂದಿದ್ದಾನೆ. ಅವರೊಂದು ವರ್ಚುವಲ್ ಮೀಟಿಂಗ್ ಮಾಡಿ ಆ ವರ್ಚುವಲ್ ಮೀಟಿಂಗನ್ನ ಮೂಲಕ ಬೆಳೆಗಾರ ಪ್ರತಿನಿಧಿಗಳ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಯಾವ ರೀತಿ ಸಹಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿರ್ಣಯ ಕೈಗೊಳ್ತೀವಿ ಅಂತಕ್ಕಂಥ ಸಕಾರಾತ್ಮಕ ಒಂದು ಸ್ಪಂದನವನ್ನು ಕೊಟ್ಟಿದ್ದಾರೆ. ಸರ್, ಇದು ಅಫಿಷಿಯಲ್ ಭೇಟಿಯ ಜೊತೆಗೆ ಸೌಜನ್ಯದ ಭೇಟಿಯಾಗಿ ಯಾರನ್ನು ಭೇಟಿಯಾದ ಸೌಜನ್ಯದ ಭೇಟಿ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಜಿ ಅವರನ್ನ ಭೇಟಿ ಮಾಡಿ ಅವರೊಂದಿಗೆ ಉಪಹಾರ ಸ್ವೀಕಾರ ಮಾಡಿದೆ. ರಾಷ್ಟ್ರೀಯ ಅಧ್ಯಕ್ಷರು ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾಗಿ ನಾನು ಮಂತ್ರಿಯಾದ ನಂತರ ಎರಡು ಬಾರಿ ದೆಹಲಿಗೆ ಹೋಗಿದ್ದರು, ಅವ್ರನ್ನ ಭೇಟಿಯಾಗಕ್ಕಾಗಿರಲಿಲ್ಲ. ಅವ್ರನ್ನ ಭೇಟಿಯಾಗಿ ಚಿಕ್ಕಮಗಳೂರಿನ ಕಾಫಿ ಪೌಡ್ರ್ ಕೊಟ್ಟು ಒಂದು ಪುಸ್ತಕ ಕೊಟ್ಟು ಬಂದಿದ್ದೇನೆ, ಲೋಕಾಭಿರಾಮವಾಗಿ ಮಾತಾಡಿದ್ದೇವೆ. ಸರ್, ಈ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಏಬಲ್ ಇದ್ದಾರೆ, ಆದರೆ ಅವ್ರ ಕೆಲಸ ಮಾಡಲಿಕ್ಕೆ ಖಾತೆ ಸೂಟಬಲ್ ಆಗ್ತಿಲ್ಲ. ಹಾಗಾಗಿ ಕೆಲವೊಂದು ಕಡೆ ಒಳ್ಳೆ ಖಾತೆ ಆಕ್ಟಿವ್ ಆಗಿ ಇನ್ನಷ್ಟು ಓಡಾಡ್ಕೊಂಡು ಲವಲವಿಕೆಯಿಂದ ಚತುರಂತ ಮಾಡುವಂಥ ಖಾತೆಯನ್ನು ಕೊಡಿ ಅಂತ ತಾವು ಬೇಡಿಕೆ ಇಟ್ಟಿರುವ ಮಾಹಿತಿ ಇದೆ ಸರ್. ನಿಮ್ಮ ಮಾಹಿತಿ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾಹಿತಿ, ನೀವು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾಹಿತಿ. ಇದರೊಳಗಡೆನೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಕೆಲಸ ಮಾಡ್ತೀನಿ. ಮುಖ್ಯಮಂತ್ರಿಗಳಿಗೆ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು ಮುಖ್ಯಮಂತ್ರಿಗಳಿಗೆ ಬಿಟ್ಟ ವಿಷಯ, ಅದನ್ನು ನಾನು ಸಾರ್ವಜನಿಕ ಚರ್ಚೆ ವಿಷಯವಾಗಿ ನಾನು ಮಾಡೋದಿಲ್ಲ. ಕೊಟ್ಟಿರೋ ಖಾತೆಗೆ ನ್ಯಾಯ ಒದಗಿಸ್ಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಆ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗ ಪುಲಕೇಶಿ ನಗರದಲ್ಲಿ ಗಲಭೆಗೆ ಕಾರಣವಾದಂಥ ಸಂಘಟನೆಗಳನ್ನ ನಿಷೇಧ ಮಾಡುವಂಥ ಚಿಂತನೆ ಏನಾದರೂ ಸರ್ಕಾರ ಮುಂದೆ ಇದೆಯಾ? ಅಲ್ಲ, ಒಂದು ಘಟನೆಯನ್ನು ಆಧರಿಸಿ ತೀರ್ಮಾನ ತಗೊಳ್ಳೋದಿಲ್ಲ. ಒಟ್ಟು ರಾಜ್ಯದಲ್ಲಿ ನಡೆದಿರತಕ್ಕಂಥ ವಿದ್ಯಮಾನಗಳು, ಉದ್ದೇಶಗಳು, ದುರುದ್ದೇಶಗಳು ಇದೆಲ್ಲವನ್ನು ಆಧರಿಸಿ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ನಿರ್ಣಯ ತೆಗೆದುಕೊಳ್ಬೇಕಾಗತ್ತೆ. ಈಗಾಗಲೇ ಪೊಲೀಸ್ ಇಲಾಖೆ ಹಲವಾರು ವರ್ಷಗಳಿಂದ ಈ ರೀತಿಯ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದೆ. ಅದೆಲ್ಲವನ್ನು ಒಟ್ಟು ಕ್ರೋಢೀಕರಿಸಿ ಯಾವುದನ್ನು ನಿಷೇಧ ಮಾಡಬೇಕು, ನಿಷೇಧಕ್ಕೆ ಯೋಗ್ಯವೇ, ನಾಳೆ ನ್ಯಾಯಾಲಯದಲ್ಲೂ ಸಮರ್ಥನೆ ಮಾಡಿಕೊಳ್ಬೇಕು, ಅದನ್ನೆಲ್ಲವನ್ನು ಆಧರಿಸಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಆದರೆ ಯಾವುದೇ ಸಮಾಜಘಾತಕ ಶಕ್ತಿಗಳು ತಮ್ಮ ಇಷ್ಟದಂತೆ ನಡೆಯೋಕ್ಕೆ ಬಿಡೋದಿಲ್ಲ, ಇಷ್ಟದಂತೆ ನಡೆಯೋಕ್ಕೆ ಕುಣಿಸ್ದಂಗೆ ಕುಣಿಯುವಂಥ ಸರ್ಕಾರ ಇದಲ್ಲ. ಕೆಲವರು ವೋಟ್ ಬ್ಯಾಂಕಿನ ಆಸೆಗೆ ಕುಣಿದಂತೆ ಅವ್ರು ಕುಣಿಸ್ದಂತೆ ಕುಣಿಯುವಂಥವ್ರು ಇರ್ಬೋದು, ಆದರೆ ನಮ್ಮ ಪಾರ್ಟಿ ಕುಣಿಸ್ದಂತೆ ಕುಣಿಯುವಂಥ ಸರ್ಕಾರ ಅಲ್ಲ. ಯಾಕೆಂದರೆ ನಾನು ಕಾಂಗ್ರೆಸ್ ಹೇಳಿಕೆಯನ್ನು ಗಮನಿಸ್ತಾ ಇದ್ದೀನಿ, ದಿನೇಶ್ ಗುಂಡೂರಾವ್ ಅವ್ರ ಹೇಳಿಕೆ ಗಮನಿಸ್ತೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಗಮನಿಸ್ತೆ. ಆ ಹೇಳಿಕೆಯಲ್ಲಿ ಒಂದು ಗಾದೆ ಮಾತು ನನಕಾಗುತ್ತೆ, ಏನೋ ಅಕ್ಕಿ ಮೇಲೂ ಆಸೆ, ಅಕ್ಕನ ಮಕ್ಕಳ ಮೇಲೂ ಪ್ರೀತಿ ಅನ್ನುವಂಥದ್ದು ಅವರಿಗೆ ನೆನಪಾಗುತ್ತೆ. ಅವರ ಮಾತನ್ನ ನೋಡಿದಾಗ ನೆನಪಾಗುತ್ತೆ, ಅವ್ರ ಮಾತನ್ನ ನೋಡಿದಾಗ
ಕೊಂಬು ಗಲಭೆ ಈ ಗಲಭೆ ತಪ್ಪು ಆದರೆ ಕಠಿಣ ಕ್ರಮ ತಗೊಳ್ಬಾರ್ದು ಯಾಕೆ ಕಠಿಣ ಕ್ರಮ ತಗೊಳ್ಬಾರ್ದು ಅಂತ ಹೇಳಿದ್ರೆ ಎಲ್ಲಿ ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ವೋಟ್ ಬ್ಯಾಂಕಿಗೆ ಎಲ್ಲ ಧಕ್ಕೆ ಆಗುತ್ತೆ ಅನ್ನುವಂತ ಭಯ ಅವರದೇ ಪಕ್ಷದ ಶಾಸಕನ ಮನೆಗೆ ಬೆಂಕಿ ಹಾಕಿದ್ರೂ ಕೂಡ ಅದರೊಳಗಡೆ ಓಟಿನ ರಾಜಕಾರಣ ಮಾಡ್ತಕ್ಕಂತ ಅಂದ್ರೆ ಶಾಸಕನ ಮನೆಗೆ ಬೆಂಕಿ ಬಿದ್ರೂ ಆ ಓಟಿನ ಚಳಿ ಕಾಯಿಸ್ಕೊಳ್ಳತಕ್ಕಂತ ಮನೋಭಾವನೆ ಅವರ ಮಾತಿನಲ್ಲಿ ವ್ಯಕ್ತ ಆಯ್ತು ನಾವು ಆ ತರದ ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ ನಮ್ದು ಏನಿದ್ರು ಏಕ್ಮಾರ್ ದೋತು ಕೂಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಆಗಲಿಕ್ಕೆ ಏನು ಬೇಕೋ ಅದೆಲ್ಲವನ್ನೂ ಮಾಡ್ತೇವೆ ಅವರ ಉದ್ದೇಶ ಸ್ಪಷ್ಟ ಈಗಾಗಿರೋರಿಗೆ 30 ವರ್ಷದ ಹಿಂದಕ್ಕೆ ತಗೊಂಡು ಹೋದ್ರೆ ಈಗ ಯಾರು ಗಲಭೆ ಮಾಡಿದರೋ ಅವರು ರಕ್ಷಣೆ ಮಾಡಬಹುದು ಅನ್ನುವಂತ ದುರುದ್ದೇಶ ಅವರ ಮಾತಿನಲ್ಲಿ ವ್ಯಕ್ತ ಆಗ್ತಿದೆ ಅವರ ಮಾತಿನಲ್ಲಿ ಪ್ರಾಮಾಣಿಕತೆ ಇಲ್ಲ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ರು ಇವರಿಗೆ ಆ ಹೆಸರು ಗಲಭೆ ಮಾಡಿದವರ ಮೇಲೆ ಕ್ರಮ ತಗೊಳ್ತೀವಿ ಅನ್ನುವಂತ ಧೈರ್ಯನೂ ಇರಲಿಲ್ಲ ನಾವು ಕ್ರಮ ತಗೊಳ್ತೀವಿ ಅನ್ನೋ ಧೈರ್ಯ ತೋರಿಸಿದೆವೆ ಅದಕ್ಕೆ ಬೇಕಾದಂತ ಪೂರಕ ಸಾಕ್ಷ್ಯಾಧಾರಗಳನ್ನು ಸಿದ್ಧಪಡಿಸ್ತಾ ಇದೆ ಮತ್ತು ಯಾರ್ಯಾರು ತಪ್ಪು ಮಾಡಿದರೆ ಆ ಸಿಸಿಟಿವಿ ಎಷ್ಟೆಷ್ಟು ಆಸ್ತಿ ನಷ್ಟ ಆಗಿದೆ ಎಲ್ಲವನ್ನು ಪಟ್ಟಿ ಮಾಡುವಂತ ಕೆಲಸ ಆಗ್ತಿದೆ ಈಗ ಅವರು ವಕಾಲತ್ ಕ್ರಿಯೇಟ್ ಮಾಡ್ತಿದ್ದಾರೆ ಯಾವಾಗಲೂ ಒಂದು ಅವರು ಲಾಯರ್ ಅವರು ಕ್ರಿಮಿನಲ್ ಲಾಯರ್ ಅವರಿಗೆ ಗೊತ್ತು ಚೆನ್ನಾಗಿ ಕನ್ಕ್ಲೂಷನ್ಗೆ ಬರೋ ಟೈಮಲ್ಲಿ ಕನ್ಫ್ಯೂಸ್ ಮಾಡಿಬಿಡು ಅಂತ ಹೇಳಿ ಈಗ ಸರ್ಕಾರ ಒಂದು ನಿರ್ಣಯ ತೆಗೆದುಕೊಳ್ಳಕ್ಕೆ ಹೊರಟಿದೆ ಅಂತ ತಕ್ಷಣವೇ 30 ವರ್ಷದ ಹಿಂದೆ ತಗೊಂಡೋದ್ರು ಯಾಕೆ ಇವರು ರೈತ ಸಂಘದ ಸಂಘಟನೆಯಲ್ಲಿ ಇದ್ದಾಗ ಬೆಂಕಿ ಹಾಕಿದ್ರಲ್ಲ ಅದಕ್ಕೂ ಸೇರಿಸಿ ಕ್ರಮ ತಗೊಳ್ಬಾರ್ದು ಅಂತ ಯಾರ ಕೇಳಬೇಕಿತ್ತು ಇವರು ರೈತ ಸಂಘದಲ್ಲಿ ಇದ್ದರು ಆ ಸಂದರ್ಭದಲ್ಲಿ ಇವರು ಮಾಡಿದ ಗಲಭೆಗೂ ಸೇರಿಸಿ ಕ್ರಮ ತಗೊಳ್ಬೇಕಾ ಅಂತ ಕೇಳಬೇಕಿತ್ತು ಈ ಮೊನ್ನೆ ಕೆಜಿಎಲ್ಲಿ ಡಿಜಿಎಲ್ಲಿ ಗಲಭೆಗೆ ನಂತರ ಆ ಸಂದರ್ಭದಿಂದ ಮೊದಲುಗೊಂಡು ಮುಂದೆ ಆಗತಕ್ಕಂತ ಎಲ್ಲರಿಗೂ ಅನ್ವಯ ಆಗುತ್ತೆ ಯಾವುದೇ ಕೊಮ್ಮನವರು ಮಾಡಲಿ ಯಾವುದೇ ಸಂಘಟನೆಯವರು ಮಾಡಲಿ ಕಾನೂನು ಎಲ್ಲರಿಗೂ ಒಂದೇ ಮುಖ್ಯಮಂತ್ರಿಗಳು ಇಂಥ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಂಥ ಬ್ಯಾಡ್ ಕೇಸಿಗೆ ವಕಾಲತ್ ವಹಿಸಿ ಬ್ಯಾಡ್ ಲಾಯರ್ ಆಗೋದು ಬೇಡ ಇದೊಂದು ಪ್ರಚಲಿತವಾಗಿರ್ತಕ್ಕಂಥ ವಿಷಯ ಜನರಿಗೆ ಕುತೂಹಲ ಇದೆ ನೀವು ಕೂಡ ಆ ವಿಷಯ ಜೀವಂತವಾಗಿರುವ ಕೆಲಸ ಮಾಧ್ಯಮವನ್ನು ಮಾಡಿದೆ ಹಾಗಾಗಿ ಖಂಡಿತ ಚರ್ಚೆ ಆಗಲೇಬೇಕು ಆಗೇ ಆಗುತ್ತೆ